ಆದರೆಲ್ಲ ಹುಟ್ಟಿನಲ್ಲೇ ವಿಶೇಷವಾದಂತಹ ಕಥೆ ಎಂದಿದೆ. ಯಾದವರೆಲ್ಲ ಗುರುಗಳನ್ನು ಅವಮಾನ ಮಾಡಿದರೆಂಬ ಕಾರಣದಿಂದಲಾಗಿ ಅವರನ್ನು ತೊರೆದು ನೇರವಾಗಿ ಕಾಡನ್ನು ಸೇರಿದರಂತೆ. ಪರಮೇಶ್ವರದ ಕುರಿತಾಗಿ ತಪಸ್ಸನ್ನಾಚರಿಸಿದಂತೆ ಒಲಿದಂತಹ ಈಶ್ವರನಲ್ಲಿ ಕೇಳಿದ್ದೇನು, ಅದರ ವಿಕ್ರಮಿಯಾದಂತಹ ಭಗಲೋರ್ಮಲನ್ನು ಕರುಳಿಸು, ಅದಕ್ಕಾಗಿ ವಿಶೇಷವಾದಂತಹ ಚರ್ಮದಲ್ಲಿ ಅನುಗ್ರಹಿಸಿದರಂತೆ. ಆಮೇಲೆ ನೇರವಾಗಿ ಯವನ ದೇಶವನ್ನು ಸೇರಿ ಯವನ ಸ್ತ್ರೀಯಲ್ಲಿ ನಲ್ಲಲ್ಲಿ ಮಗಲಾಗಿ ಪಡೆದರಂತೆ. ಅತಲ ವಿಕ್ರಮಿಯಾಗಿ ಬೆರೆದಾಡಬೇಕೆಂಬ ಕಾರಣದಿಂದಲಾಗಿ ಬಾಲ್ಯದಲ್ಲೇ ನನಗೆ ಬೇಕು ಬೇಕಾದಂತಹ ವಿದ್ಯಾಭ್ಯಾಸಗಳನ್ನೆಲ್ಲ ಒದಗಿಸಿಕೊಟ್ಟರು. ಆ ಬಳಿಕ ಯವನ ದೇಶವನ್ನು ಕಟ್ಟಿ ಇಲ್ಲಿ ಅಧಿಕಾರವನ್ನು ನನಗೆ ಒಪ್ಪಿಸಿದ್ದಾರೆ. ಇಲ್ಲಿ ಅಧಿಕಾರವನ್ನು ಪಡೆದ ಬಳಿಕ ದಿಗ್ವಿಜಯವನ್ನು ಕೈಗೊಂಡೆ, ಎಲ್ಲರನ್ನೂ ಸರಿದಟ್ಟೆ, ಅಸಮ ವಿಕ್ರಮಿ ಎಂದೆನಿಸಿಕೊಂಡೆ. ನೇರವಾಗಿ ಮಗಧ ರಾಜ್ಯಕ್ಕೆ ಹೋದೆ, ಜರಾಸಂಧರಲ್ಲಿ ಹೋರಾಡಿದೆ. ನನ್ನ ಪರಾಕ್ರಮವನ್ನು ಕಂಡ ಮೆಚ್ಚಿದಂತಹ ಜರಾಸಂಧ ನನ್ನೊಡನೆ ಮಿತ್ರತ್ವವನ್ನು ಮಾಡಿದ. ಆ ಬಳಿಕ ನಾನು ಈಗ ಲೋಕಮುಖದಲ್ಲಿ ಅಸಾಮಾನ್ಯ ವ್ಯಕ್ತಿಯಾಗಿ ಬೆರೆಯುತ್ತಾ ಇದ್ದೇನೆ. ಇನ್ನು ಹೋರಗದಲ್ಲಿರುವಂತಹ ಬೆಳೆಯಲ್ಲಿ ದೂತನೊಬ್ಬ ಪತ್ರವೊಂದನ್ನು ಅಂದು ನನ್ನ ಕೈಗಿತ್ತ. ಆ ಪತ್ರ ದೊಕ್ಕಳೆ ಸಿದ್ಧಗೊಳಿಸಿದ್ದೇನೆ, ಮುಂದುವರಿದ್ದೇನೆ.